ಸಿನಿಮಾ ಶುರುವಾಗಕ್ಕೂ ಮುಂಚೆ 777 ಚಾರ್ಲಿ ಸಿನಿಮಾದ ಟೀಸರ್ ನ ಥಿಯೇಟರ್ ಅಲ್ಲಿ ಪ್ಲೇ ಮಾಡಿದ್ರು. ಆ ಟೀಸರ್ ನ ನೋಡ್ತಿದ್ರೇನೆ ನನಗೆ ತುಂಬಾನೇ ಖುಷಿ ಆಯ್ತು ಗುರು. ವೇಟಿಂಗ್ ಫಾರ್ ದ ಮೂವಿ, ತುಂಬಾನೇ ಎಕ್ಸೈಟ್ ಆಗಿದ್ದೀನಿ 777 ಚಾರ್ಲಿನ ಥಿಯೇಟರ್ ನಲ್ಲಿ ನೋಡಕ್ಕೆ. ಎನಿವೆ, ಇವತ್ತು ನಾವು ರಿವ್ಯೂ ಮಾಡ್ತಾ ಇರುವಂತ ಸಿನಿಮಾ ಯಾವ್ದಪ್ಪ ಅಂತ ಅಂದ್ರೆ, ಮಹೇಶ್ ಬಾಬು ಅವರು ಆಕ್ಟ್ ಮಾಡಿ ಪರಶುರಾಮ್ ಅವರು ಡೈರೆಕ್ಷನ್ ಮಾಡಿರುವಂತ ತೆಲುಗು ಸಿನಿಮಾ ಸರ್ಕಾರ ವಾರಿ ಪಾಠ. ರಿವ್ಯೂ ನ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ, ಅಂಡ್ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ. ಕತೆ ಬಗ್ಗೆ ಹೇಳೋದಾದ್ರೆ, ಮಹೇಶ್ ಬಾಬು ಅವರ ಕ್ಯಾರೆಕ್ಟರ್ ಹೆಸರು ಬಂದು ಮಹಿ ಅಂತ. ಅವರು ಯುಎಸ್ ಅಲ್ಲಿ, ಮಹೇಶ್ ಬಾಬು ಅವರು ಯುಎಸ್ ಅಲ್ಲಿ ಒಂದು ಫೈನಾನ್ಸ್ ಕಂಪನಿನ ನಡೆಸ್ತಾ ಇರ್ತಾರೆ. ಅವ್ರ ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ, ಯಾರಿಗಾದ್ರೂ ಸಾಲ ಕೊಟ್ಟವರು ಬಡ್ಡಿ ಕೊಟ್ಟಿಲ್ಲ ಅಂದ್ರೆ, ಏನೋ ಒಟ್ನಲ್ಲಿ ಅವ್ರು ರಿಟರ್ನ್ ಕೊಟ್ಟಿಲ್ಲ ಅಂದ್ರೆ ಎಲ್ಲಿರ್ತಾರ ಅಲ್ಲಿ ಹುಡುಕೊಂಡು ಹೋಗಿ ವಸೂಲಿ ಮಾಡ್ಕೊಂಡ್ ಬರ್ತಾರೆ. ಅದು 10 ರೂಪಾಯಿ ಆದ್ರೂ ಸರಿ, ಅಂದ್ರೆ ದೊಡ್ಡ ಅಮೌಂಟ್ ಆದ್ರೂ ಸರಿ, ಚಿಕ್ಕ ಅಮೌಂಟ್ ಆದ್ರೂ ಸರಿ, 1 ರೂಪಾಯಿನೂ ಬಿಡದಂಗೆ ಹೋಗಿ ರಿಕವರಿ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಇಂಥ ಮಹಿ ಇಂಡಿಯಾಗ್ ಯಾಕೆ ಬರ್ತಾನೆ, ಅವನಿಗೂ ಬ್ಯಾಂಕ್ಗಳಿಗೂ ಸಂಬಂಧ ಏನು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ಮೊದಲನೇದಾಗಿ ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದೆನಪ್ಪ ಅಂದ್ರೆ, ಈ ಸಿನಿಮಾದಲ್ಲಿ ತಗೊಂಡಿರುವಂತ ಆ ಕಾನ್ಸೆಪ್ಟ್. ನಾವು ಮಿಡಲ್ ಕ್ಲಾಸ್ ಅವರು ಬೇರೆ ಬೇರೆ ರೀಸನ್ ಗಳಿಗೆ ಬ್ಯಾಂಕ್ ಅಲ್ಲಿ ಲೋನ್ ತಗೊಂತೀವಿ. ತಿಂಗಳ ತಿಂಗಳ ಏನು ದುಡ್ಡು ಇರುತ್ತೋ ಇಲ್ವೋ ಅದಕ್ಕಂತೂ ಅಮೌಂಟ್ ಅರೇಂಜ್ ಮಾಡಿ ಅಕೌಂಟ್ ಅಲ್ಲಿ ಬಿಟ್ಬಿಡ್ತೀವಿ, ಲೋನ್ ಇ ಎಂ ಐ ಕಟ್ ಆಗ್ಬೇಕಪ್ಪ ಅಂತ. ಬಟ್ ಅದೇ ತರ ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಷ್ಟೋ ಸಾವಿರ ಕೋಟಿ ಗಟ್ಟಲೆ, ಸಾವಿರಾರು ಕೋಟಿ ತಗೊಂಡು ಲೋನ್ ನ ಕಟ್ಟದಲ್ಲೇ ಯಾಮಾರಿಸ್ತಾರೆ. ಅವ್ರಿಗೆ ಮಾತ್ರ ಏನು ಮಾಡಲ್ಲ, ನಾವು 2 ತಿಂಗಳು ಲೋನ್ ಕಟ್ಟಿಲ್ಲ ಅಂದ್ರೆ ಮನೆ ಮುಂದೆ ಬಂದು ನಿಂತ್ಕೊಂತಾರೆ. ಈ ಕಾನ್ಸೆಪ್ಟ್ ನ ಇಟ್ಕೊಂಡು ಈ ಸಿನಿಮಾನ ತೆಗೆದಿದ್ದಾರೆ. ಒಂದೊಳ್ಳೆ ಕಾನ್ಸೆಪ್ಟ್ ಅಂತ ಅನ್ನಿಸ್ತು. ಪ್ರತಿಯೊಬ್ಬರು ಯಾರ್ಯಾರು ಬ್ಯಾಂಕ್ಗಳಲ್ಲಿ ಲೋನ್ ತಗೊಂಡಿದ್ದಾರೆ ಮಿಡಲ್ ಕ್ಲಾಸ್ ಅವರು, ಅವರೆಲ್ಲರಿಗೂ ಅದು ಕನೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಅಂಡ್ ದೆನ್ ಮಹೇಶ್ ಬಾಬು ಅವರ ಲುಕ್ ಬಗ್ಗೆ ಮಾತಾಡಲೇಬೇಕು ಗುರು. ಆ ಅಂದಾನಿಕಿ ಫೇಸ್ ಕಟ್ಗೆ ಮನಂ ಇಚ್ಛೆ ವ್ಯಾಲ್ಯೂ ಅಂತ, ನೆವರ್ ಬಿಫೋರ್ ಲುಕ್ಕು, ನನ್ನನ್ನು ಕೇಳೋದಾದ್ರೆ ಕೆರಿಯರ್ ಬೆಸ್ಟ್ ಲುಕ್ ಅಂತಾನೆ ಹೇಳ್ತೀನಿ. ಸಕ್ಕತ್ತಾಗಿ ಕಾಣಿಸ್ಕೊಂಡಿದ್ದಾರೆ. ಹೆಂಗ್ ಮೇಂಟೈನ್ ಮಾಡ್ತಾರೋ ಗುರು, ಸೂಪರ್ ಆಗಿದೆ ಅವ್ರ ಲುಕ್ಕು. ಅವ್ರಿಗಷ್ಟು ಏಜ್ ಆಗಿದೆ ಅಂದ್ರೆ ನಂಬಕ್ಕೆ ಆಗಲ್ಲ. ಅಂಡ್ ಆ ಆಟಿಟ್ಯೂಡು, ಸ್ವಾಗು, ಆ ಡೈಲಾಗ್ ಡಿಲಿವರಿ, ಒಂಥರ ವಿಂಟೇಜ್ ಮಹೇಶ್ ಬಾಬು ಮತ್ತೆ ನೋಡ್ದಂಗ ಅನಿಸ್ತು. ಅಷ್ಟು ಸ್ವಾಗ್ ಆಟಿಟ್ಯೂಡ್ ನ ಅಷ್ಟು ಸಖತ್ತಾಗಿ ಕ್ಯಾರಿ ಮಾಡಿದ್ದಾರೆ. ಆ ಡೈಲಾಗ್ ಡಿಲಿವರಿ ಇರ್ಬೋದು, ಸಖತ್ತಾಗಿ ಮಾಡಿದ್ದಾರೆ. ಸಿನಿಮಾದಲ್ಲಿ ಇನ್ನೊಂದು ಪಾಸಿಟಿವ್ ಏನಪ್ಪ ಅಂದ್ರೆ ಡೈಲಾಗ್ಸ್. ಡೈಲಾಗ್ಸ್ ನ ಸಖತ್ತಾಗಿ ಬರ್ದಿದ್ದಾರೆ, ಅದರಲ್ಲೂ ಕೆಲವೊಂದು ಮಾಸ್ ಡೈಲಾಗ್ಸ್ ಮಾಸ್ ಆಡಿಯನ್ಸ್ ಗೆ ತುಂಬಾನೇ ಇಷ್ಟ ಆಗುತ್ತೆ. ಅಂಡ್ ಕೆಲವೊಂದು ಡೈಲಾಗ್ ಗಳನ್ನ ಮಹೇಶ್ ಬಾಬು ಅವರ ಫ್ಯಾನ್ಸ್ ಗೋಸ್ಕರ ಅಂತಾನೆ ಬರ್ದಿದ್ದಾರೆ, ಅದಕ್ಕೆ ಫ್ಯಾನ್ಸ್ ಅಂತೂ ಹುಚ್ಚೆದ್ ಕುಣಿತಾರೆ. ಆ ರೀತಿ ಡೈಲಾಗ್ಸ್ ಗಳು ಕೂಡ ಸಿನಿಮಾದಲ್ಲಿ ಇದಾವೆ. ಚೆನ್ನಾಗಿ ವರ್ಕ್ ಆಗಿದೆ ಡೈಲಾಗ್ಸ್ ಈ ಸಿನಿಮಾದಲ್ಲಿ. ಅಂಡ್ ಸಿನಿಮಾದಲ್ಲಿ ತುಂಬಾನೇ ಹ್ಯೂಮರ್ ಕಂಟೆಂಟ್ ಇದೆ. ಅಂಡ್ ಆಲ್ಮೋಸ್ಟ್ ಎಲ್ಲಾ ಕಡೆ ಚೆನ್ನಾಗಿ ವರ್ಕ್ ಆಗಿದೆ ಹ್ಯೂಮರ್, ನಗಿಸುತ್ತೆ ಸಿನಿಮಾ, ಅದ್ರಲ್ಲಂತೂ ಡೌಟ್ ಇಲ್ಲ. ಕಮರ್ಷಿಯಲ್ ಸಿನಿಮಾ ಆಗಿರೋದ್ರಿಂದ ಲಾಜಿಕ್ ಗಳ ಬಗ್ಗೆ ಮಾತಾಡೋಂಗಿಲ್ಲ, ಅದೇ ನಾರ್ಮಲ್, ಹೊಡೆದ್ರೆ ಬೌನ್ಸ್ ಆಗೋದು. ಆ ರೀತಿ ಫೈಟ್ ಗಳು, ಆ ರೀತಿ ಕೆಲವೊಂದು ಲಾಜಿಕ್ ಇಲ್ದೇ ಇರೋ ಸೀನ್ಗಳೆಲ್ಲ ಇದೆ. ಓಕೆ, ಕಮರ್ಷಿಯಲ್ ಸಿನಿಮಾ ಅಂದ್ರೆ ನಾವು ಅಷ್ಟೊಂದು ಲಾಜಿಕ್ ಗಳನ್ನ ಹುಡುಕಕ್ ಹೋಗ್ಬಾರ್ದು, ಬಟ್ ಆದ್ರೂ ಟೀ ಗ್ಲಾಸ್ ನ ಹೊಟ್ಟೆ ಒಳಗೆ ಕಳಿಸೋ ಅಷ್ಟ. ಬಟ್ ಆದ್ರೂ ಆಕ್ಷನ್ ಸೀನ್ಸ್ ಎಲ್ಲ ಸ್ಟೈಲಿಶ್ ಆಗಿ ಮಾಸ್ ಆಗಿ ಇದಾವೆ. ಬಟ್ ಗೊತ್ತಲ್ಲ, ಬೌನ್ಸಿಂಗ್ ಬೌನ್ಸಿಂಗ್. ಸೆಕೆಂಡ್ ಹಾಫ್ ನಲ್ಲಿ ಬರೋ ಅಂತ ಲವ್ ಟ್ರ್ಯಾಕ್ ನನ್ಗೆ ಅಷ್ಟೊಂದೇನ್ ಇಷ್ಟ ಆಗ್ಲಿಲ್ಲ, ಒಂಥರ ವಿಯರ್ಡ್ ಆಗಿದೆ, ಹಿಂಗು ಮಾಡಬಹುದಂತ ಅನ್ಸುತ್ತೆ. ಬಟ್ ಅದರಿಂದ ಸ್ವಲ್ಪ ಹ್ಯೂಮರ್ ಜನರೇಟ್ ಆಗಿದೆ, ಜನಗಳು ಎಂಜಾಯ್ ಮಾಡ್ತಾರೆ, ನಗಿಸುತ್ತೆ. ಬಟ್ ಆದ್ರೂ ಅದನ್ನ ಬೇರೆ ತರ ಮಾಡಬಹುದಿತ್ತು ಆ ಲವ್ ಟ್ರ್ಯಾಕ್ ನ ಅಂತ ಅನ್ನಿಸ್ತು. ಇನ್ನು ಸಾಂಗ್ಸ್ ಅಂಡ್ ಬಿಜಿಎಂ ಬಗ್ಗೆ ಮಾತಾಡೋದಾದ್ರೆ, ನನಗೆ ಕಲಾವತಿ ಸಾಂಗ್ ಒಂದು ಇಷ್ಟ ಆಯ್ತು, ಮಿಕ್ಕಿದೆಲ್ಲ ಓಕೆ ಓಕೆ ಅನ್ನಿಸ್ತು. ಅಂಡ್ ಬಿಜಿಎಂ ಕೂಡ ಅಷ್ಟೇ, ಜಸ್ಟ್ ಓಕೆ ಓಕೆ ಅಂತ ಅನ್ನಿಸ್ತು. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಆಗ್ಲೇ ಹೇಳಿದಾಗೆ ಇಟ್ಸ್ ಒನ್ ಮ್ಯಾನ್ ಶೋ ಆಫ್ ಮಹೇಶ್ ಬಾಬು ಅವರು, ಸೂಪರ್ ಆಗಿ ಮಾಡಿದ್ದಾರೆ. ಅಂಡ್ ಕೀರ್ತಿ ಸುರೇಶ್ ಅವರು ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ, ಅವ್ರ ಕ್ಯಾರೆಕ್ಟರ್ ಏನಿದೆ ಅದನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸಮುದ್ರ ಕಣಿ ಅವರು ಅಂಡ್ ಬೇರೆಯವರು ಎಲ್ಲರೂ ಕೂಡ ಒಂದ್ ರೇಂಜ್ ಗೆ ಅವ್ರ ಕ್ಯಾರೆಕ್ಟರ್ ಗಳನ್ನ ಅವರೆಲ್ಲರೂ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಆಗಿ ಹೇಳೋದಾದ್ರೆ ಇದೊಂದು ಕಮರ್ಷಿಯಲ್ ಎಂಟರ್ಟೈನರ್ ಸಿನಿಮಾ, ನಿಮ್ಮನ್ನ ಎಂಟರ್ಟೈನ್ ಅಂತೂ ಮಾಡುತ್ತೆ, ಬೇಜಾರಂತೂ ಆಗಲ್ಲ. ಆರಾಮಾಗಿ ಹೋಗಿ ಒಂದ್ಸಲ ಟೈಮ್ ಪಾಸ್ ಮಾಡ್ಕೊಂಡು ಈ ಸಿನಿಮಾನ ನೋಡ್ಕೊಂಡ್ ಬರ್ಬೋದು ಅಂತ ಹೇಳ್ತೀನಿ. ಇದಿಷ್ಟು ಸರ್ಕಾರ ವಾರಿ ಪಾಠ ಸಿನಿಮಾ ಬಗ್ಗೆ ನನ್ನ ಒಂದು ಆನೆಸ್ಟ್ ಒಪಿನಿಯನ್. ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೇನ್ ಅನ್ನಿಸ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ರಿವ್ಯೂ ನ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್ ಅಂಡ್ ಬಾಯ್.